ಜನಪರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೆಹರೂ ಅವರಿಂದ ರಾಹುಲ್ ಗಾಂಧಿ ಅವರಿಗೆ ಕುಟುಂಬದ ರಾಜಕಾರಣ ಅಲ್ವಾ ಅದು? ಇದು ಓನ್ಲಿ ಆಯ್ತು, ಅವ್ರು ಮಾಡಿದ್ರೆ ನಿಮ್ದಲ್ವಾ? ನಿಮ್ದು ಕುಟುಂಬ ರಾಜಕಾರಣ ಅಲ್ವಾ? ಏನ್ ನಿಮ್ ಅಪ್ಪ ಮಕ್ಕಳೇ ರಾಜಕಾರಣ ಮಾಡ್ಬೇಕಾ? ದೇವರಾಜ್ ಏನ್ ಮಾಡಿದ್ರು, ಪ್ರಮೀಳ್ ಅವ್ರ ಏನ್ ಮಾಡಿದ್ರು, ಇವ್ರ ಏನ್ ಮಾಡಿದ್ರು, ಇವ್ರ ಏನ್ ಮಾಡಿದ್ರು, ಇವ್ರೇ ಅಧಿಕಾರದಲ್ಲಿ ಇರ್ಬೇಕಾ? ಅವಕಾಶ ಕೊಟ್ಟಿದ್ದಾರೆ, ಗೆದ್ದು ಬಂದಿಲ್ಲ ಅಷ್ಟೇ ಸರ್. ರಾಜ್ಯದ ಹಿತ ನಿಮಗೆ ಯಾವ ಅಧಿಕಾರ ಕೊಟ್ಟಿದ್ದಾರೆ? ನಿಮಗೆ JDS ಅವ್ರು ಯಾವ ಅಧಿಕಾರ ಕೊಟ್ಟಿದ್ದಾರೆ ಸರ್? ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಬೆಳವಣಿಗೆಗೆ ಜನಮನ ಸ್ಥಿತಿಯನ್ನು ಅರಿತು ಈಗ JDS BJP ಒಂದಾಗಬೇಕು ಅಂತ ನಾವೆಲ್ಲ ಜನರು ಬಯಸಿದ್ದಾರೆ. ಈ ಮೈತ್ರಿ JDS ಕುಟುಂಬದ ಅನಿವಾರ್ಯತೆ ಮತ್ತು ಅಸ್ತಿತ್ವವನ್ನು ಉಳಿಸುತ್ತಾ? ಅಲ್ಲ, ಖಂಡಿತವಾಗಿಯೂ ಪಕ್ಷದ ಅಸ್ತಿತ್ವವನ್ನ ಯಾರೂ ಸಹ ಕಿತ್ತಾಕ್ಲಿಕ್ಕೆ ತೊಡೆದಾಕ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಅಲ್ಲ, ಯಾವ ಪಕ್ಷದಲ್ಲೂ ಸಾಧ್ಯ ಅಲ್ಲ. ದೇವೇಗೌಡರನ್ನು ಬಿಟ್ಟು ಈ ರಾಜ್ಯದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೂ ಸೃಷ್ಟಿದೇ ಆಗಿಲ್ಲ. ದೇವೇಗೌಡರನ್ನು ಕಡೆಗಣಿಸಿ ರಾಜ್ಯದಲ್ಲಿ ರಾಜಕಾರಣ ಪ್ರಾರಂಭ ಆಗತ್ತೆ ಅಂತಕ್ಕಂಥದನ್ನ ಕನಸ್ಪರಿಸಲು ಯಾರೂ ಸಹ ಅನ್ಕೊಂಡಿದ್ದಿಲ್ಲ. ಒಂದು ವಿಷಯ, ನನ್ನ ಕಾಂಗ್ರೆಸ್ ಮಿತ್ರ ಪ್ರಕಾರ ಮೈತ್ರಿಯ ಲಾಭ ಮತ್ತು ನಷ್ಟವೇನು? ಅಲ್ಲ, ಖಂಡಿತವಾಗಿಯೂ ನಮಗೆ ರಾಜ್ಯಕ್ಕೆ ಖಂಡಿತವಾಗಿ ಒಳ್ಳೇದಾಗತ್ತೆ, ದೇಶಕ್ಕೆ ಒಳ್ಳೇದಾಗತ್ತೆ, ಪಕ್ಷಕ್ಕೆ ಒಳ್ಳೇದಾಗತ್ತೆ. ಒಂದು ಪ್ರಶ್ನೆ, ಈಗ ನಾನು ಒಂದು ನಿಮಿಷ ನನ್ನ ಕಾಂಗ್ರೆಸ್ ಮಿತ್ರರನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಏನು, ನಾವು ಕಾಂಗ್ರೆಸ್ ಜೊತೆ ಹೋದ್ರೆ ನಾವು ಜಾತ್ಯತೀತವಾದಿಗಳು, ನಾವು NDA ಜೊತೆ ಹೋದ್ರೆ ನಾವು ಜಾತಿ ಕೋಮುವಾದಿಗಳು, ಅಂದ್ರೆ ಒಂದ್ ರೀತಿ ಸೀ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಪೋಸ್ಟ್ ಆಫೀಸ್ ತರ ಇದ್ದಂಗೆ. ಇವ್ರ ಜೊತೆ ಬಂದ್ರೆ ಜಾತ್ಯತೀತವಾದಿಗಳು, ಇವ್ರ ಜೊತೆ ಬಿಡ್ಲಿಲ್ಲ ಅಂದ್ರೆ ಕೋಮುವಾದಿಗಳು. ಈ ತರದ ಒಂದು ಮನಸ್ಥಿತಿ ಇಟ್ಕೊಂಡ್ರೆ ಯಾವ ಒಂದು ಪ್ರಾದೇಶಿಕ ಪಕ್ಷ ಇವ್ರ ಜೊತೆ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ? ಯಾರನ್ನ ಇವ್ರ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ವಾಸ್ತವಿಕವಾದ ಮಾತು ನಿಮ್ಮ ಶೋಚನೀಯ ಸ್ಥಿತಿ ಅದು, ನಿಮ್ಮ ಶೋಚನೀಯ ಸ್ಥಿತಿ ಅದು, ನಿಮ್ಮ ಕೂರು ವ್ಯವಸ್ಥೆ ಅದು, ನಿಮ್ಮ ಶೋಚನೀಯ ಸ್ಥಿತಿ ಅದು, ಇದು ನಿಮ್ಮ ಶೋಚನೀಯ ಸ್ಥಿತಿ, ನಿಮ್ಮ ಅಸಹಾಯಕತೆ. ಈಗೇನಾಗಿದೆ, ಒಂದು ನಿಮಿಷ ನಮ್ಮ ಅಮ್ಮಾತ್ಮಿ ಮಿತ್ರರಿಗೆ ಏನಾಗಿದೆ, ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ ಇವ್ರು ಕಣ್ಣು ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ ಬೆಳಗ್ಗೆ ಎದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗಿದೆ, ನಿರುದ್ಯೋಗ ಇವತ್ತು ದಿವಸ 287,000 ಪೋಸ್ಟ್ಗಳು ಖಾಲಿ ಇದೆ. ಆದರೆ ಇವರು ಮಾಡ್ತಿರ್ತಕ್ಕಂಥ ಗಿಮ್ಮಿಕ್ ಏನು, ಯುವಕರಿಗೆ ನಾವು ಯುವನಿಧಿ ಕೊಡ್ತೀವಿ ಅಂತ ಆ ಪೋಸ್ಟ್ಗಳನ್ನು ತುಂಬಿ ಕೆಲಸ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ಲೆಕ್ಕ ಹಾಕೊಳ್ಳಿ, ನಾನು ಇನ್ಕಮ್ ಟ್ಯಾಕ್ಸ್ ಪೇಯರು, ಶಿವಕುಮಾರ್ ಇನ್ಕಮ್ ಟ್ಯಾಕ್ಸ್ ಪೇಯರು, ಇವತ್ತು ಸರ್ ನಿಖಿತ್ ಅವರು ಇನ್ಕಮ್ ಟ್ಯಾಕ್ಸ್ ಪೇಯರು, ದಾಸ್ ಇನ್ಕಮ್ ಟ್ಯಾಕ್ಸ್ ಪೇಯರು. ನನ್ನ ಮನೆಯವರಿಗೆ ಬಸ್ಸಲ್ಲಿ ಯಾಕೆ ಫ್ರೀ ಕೊಡಬೇಕು, ಎಲೆಕ್ಟ್ರಿಸಿಟಿ ಯಾಕೆ ಫ್ರೀ ಕೊಡಬೇಕು? ರಾಜ್ಯದ ತೆರಿಗೆ ಹಣವನ್ನ ಕಾಂಗ್ರೆಸ್ನವರಷ್ಟು ಪೋಲ್ ಮಾಡ್ತಿರೋದು ಬೇರೆ ಯಾರೂ ಇಲ್ಲ, ಯಾರೂ ಇಲ್ಲ. ಹಾಗಾಗಿ ರಾಜ್ಯವನ್ನ ದಿವಾಳಿ ಮಾಡ್ತಿದ್ದಾರೆ. ಇವ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತಂದ್ರೆ ವಿರೋಧ ಪಕ್ಷದಲ್ಲಿದ್ದು ನಾವು BJP ಅವರು ಕೈ ಜೋಡಿಸ್ಕೊಂಡು ರಾಜ್ಯವನ್ನು ಉಳಿಸಬೇಕಾಗಿದೆ, ದೇಶವನ್ನು ಉಳಿಸಬೇಕಾಗಿದೆ. ಅದಕ್ಕೋಸ್ಕರ ಹೋರಾಟ. ಮೈತ್ರಿಯಿಂದ ಎಷ್ಟು ಅನುಕೂಲ ಆಗುತ್ತೆ ನಿಮಗೆ? 28 ಸೀಟುಗಳಲ್ಲಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ? ನಮಗೆ 5-5 ಅಕಸ್ಮಾತ್ 5 ಕೊಟ್ರೆ 5-5 ನಮಗೆ ಡೆಫಿನೆಟ್ ಆಗಿ ನಾವು ಒಡ್ಕೊಳ್ತೀವಿ. ಆದ್ರೆ ನಾನು ಕಾಂಗ್ರೆಸ್ ಅವರಿಗೆ ಮತ್ತೆ ಆಮ್ ಆದ್ಮಿ ಪಕ್ಷಕ್ಕೆ ಏನ್ ಹೇಳ್ಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ, ಸೋನಿಯಾ ಗಾಂಧಿ ಅವರು, ನಾನು ಕೇಳ್ತಾ ಇದ್ದೀನಿ, ಕರ್ನಾಟಕದ 28 ಸೀಟುಗಳಲ್ಲಿ JDS ಎಷ್ಟು ಅನುಕೂಲ ಆಗುತ್ತೆ? 28ಕ್ಕೆ ನಾವು 28 ಬರ್ತೀವಿ ಸರ್. ಇದು JDS ಎಷ್ಟು ಅನುಕೂಲ ಆಗುತ್ತೆ? ಖಂಡಿತ ಅನುಕೂಲ ನಮ್ಗೆ. ಏನು ಮೈತ್ರಿ ಧರ್ಮದ ಮೂಲಕ ಎಷ್ಟು ಸೀಟ್ ಕೊಡ್ತಾರೋ 4-5 ಅಷ್ಟು ಗೆಲ್ತೀವಿ, ಹಂಚಿಕೆ ಆಗೋ ಎಲ್ಲಾ ಸೀಟು ಗೆಲ್ತೀವಿ. 28-28 JDS BJP ಎರಡೂ ಸೇರಿ 28-28 ಸ್ಥಾನ ಬರ್ತೀವಿ. ನಮ್ಮ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನು? ಯಾಕಂತ ಹೇಳಿದ್ರೆ ಅವರು JDS ಮತ್ತು BJP ಮೈತ್ರಿ ಆಗಿದ್ದಾರೆ, NDA ಗ್ರೂಪ್ ನಲ್ಲಿ ಇರ್ತಕ್ಕಂಥ, ನೀವು ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು, ಹಾಗಾಗಿ ಇದರಿಂದ ಇಲ್ಲಿ ಅಷ್ಟು ಸೀಟ್ಗಳನ್ನು ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ, ನಿಮ್ಮ ಪಾತ್ರ ಏನು? ಇವತ್ತು ಇಂಡಿಯಾ ಅಲಯನ್ಸ್ ಅಂತ ಏನಿದೆ, ಇವತ್ತು ದೇಶಾದ್ಯಂತ 28 ಬೇರೆ ಬೇರೆ ಪಕ್ಷಗಳ ಅಲಯನ್ಸ್ ಏನಿದೆ, ಅದರಲ್ಲಿ ಆಮ್ ಆದ್ಮಿ ಪಕ್ಷದ ಪಾತ್ರ ಬಹುದೊಡ್ಡ ಪಾತ್ರ ಇದೆ. ಇವತ್ತು ಉತ್ತರ ಭಾರತದ ಭಾಗದಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚಿನ ಅಧಿಕಾರ ಇವತ್ತು ಆಮ್ ಆದ್ಮಿ ಪಕ್ಷಕ್ಕಿದೆ. ಒಂದು ದೆಹಲಿಯಲ್ಲಿದೆ, ಇನ್ನೊಂದು ಪಂಜಾಬ್ ಅಲ್ಲಿದೆ. ಕಾಂಗ್ರೆಸ್ಗೆ ಇವತ್ತು ಬಿಡಿ, ನೀರು ಬಿಡಿ. ಸೊ ಇವತ್ತು ಆಮ್ ಆದ್ಮಿ ಪಕ್ಷ ಒಂದು ದೊಡ್ಡ ಪಾತ್ರನಲ್ಲಿ ವಹಿಸ್ತಾ ಇದೆ. ಗುಜರಾತ್ ಅಲ್ಲಿ 5 ಗುಜರಾತ್ ಅಲ್ಲಿ ಇವತ್ತು 5 MLAಗಳಿದ್ದಾರೆ. ಇವತ್ತು ಆಮ್ ಆದ್ಮಿ ಪಕ್ಷದ ಪಾತ್ರ ಬಹು ದೊಡ್ಡದಾಗಿದೆ. ಇವತ್ತು ಕರ್ನಾಟಕದಲ್ಲೂ ಸಹ ಆಮ್ ಆದ್ಮಿ ಪಕ್ಷ ಇಲ್ಲಿ ಚುನಾವಣೆ ನಿಲ್ಲುತ್ತೋ ಬಿಡುತ್ತೋ ಎರಡನೇ ಪ್ರಶ್ನೆ. ಆದರೆ ಇಂಡಿಯಾ ಅಲಯನ್ಸ್ ಅಂತ ಏನಿದೆ, ಇಂಡಿಯಾ ಅಲಯನ್ಸ್ ನ ಒಬ್ಬೊಬ್ಬ ಅಭ್ಯರ್ಥಿಯನ್ನು ರಾಜ್ಯಾದ್ಯಂತ ಗೆಲ್ಲಿಸಿಕೊಳ್ಳೋದಕ್ಕೆ ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ನಿಮ್ಮನ್ನ ಕಡೆಗಣಿಸಿದ್ರು, ನೀವು ಅಲಯನ್ಸ್ ಅಲ್ಲಿ ಇದ್ರು ಕೂಡ ಮೊದಲನೇ ಅವಾಗ ಏನ್ ಹೇಳಿದೆ ನಾನು, ಅದಕ್ಕೆ ಕಾಂಗ್ರೆಸ್ ಅವರು ಕರ್ನಾಟಕದ ಗೆಲುವಿನ ಗುಂಗಿಂದ ಇವಾಗ ಭೂಮಿಗೆ ಇಳಿದಿದ್ದಾರೆ. ಏನು ಕರ್ನಾಟಕದ ಕಾಂಗ್ರೆಸ್ ಮನಸ್ಥಿತಿ ಏನಿತ್ತು, 45-70 ಮಾಡ್ಕೋಬೇಕು, 80 ಮಾಡ್ಕೋಬೇಕು ಅಂತ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಂಡಿಯಾ ಅಲಯನ್ಸ್ ಮುನ್ನಡೆಸಕ್ ಆಗಲ್ಲ. ಶಿವಕುಮಾರ್ ಅವರು ನಿಜ ಹೇಳಿದ್ರು. ಕೇಂದ್ರದ ನಾಯಕರು ಅಲಯನ್ಸ್ ನ ಇಲ್ಲಿ ಒಪ್ಕೊಂಡಿದ್ದಾರೆ, ರಾಜ್ಯ ನಾಯಕರನ್ನ ಕೇಳಿಲ್ಲ.
ಒಂದು ಕೇಂದ್ರ ನಾಯಕರಿಗೆ ಅರ್ಥ ಆಗಿರೋದೇನಂದ್ರೆ ಬಿಜೆಪಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರೋ ಬಿಜೆಪಿ ನಾಯಕರುಗಳು ಯಾರೂ ಲಾಯಕ್ಕಿಲ್ಲ ಈ ಲೋಕಸಭೆ ಚುನಾವಣೆ ಗೆಲ್ಲಿಸಬೇಕು ಅಂತ. ಅದಕ್ಕೋಸ್ಕರ ಜೆ ಡಿ ಎಸ್ ನವರು ಜೊತೆ ತಗೊಂಡೋಗಿ ಮೋದಿ ಅವರು ನಿರ್ಧಾರ ಮಾಡಬೇಕಾಯ್ತು. ಅಲಯನ್ಸ್ ಬಗ್ಗೆ ಮಾತಾಡೋದಕ್ಕೆ ಇವ್ರು ಯಾರು ರೆಡಿನೇ ಇರ್ಲಿಲ್ವಲ್ಲ. ಎಸ್, ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಹೊಂದಾಣಿಕೆ ಅಲಯನ್ಸ್ ಕಾಂಗ್ರೆಸ್ ಸರ್ಕಾರ ಕೆಲವೊಂದ್ ಕಡೆ ಬಿಸಿ ತುಪ್ಪವಾಗಿ ಪರಿಣಮಿಸುತ್ತ. ಯಾಕಂತ ಹೇಳಿದ್ರೆ 28-ಕ್ಕೂ 28 ಸ್ಥಾನಗಳ ಗೆಲ್ತೀವಿ ಅಂತ ಹೇಳ್ತಿದ್ರು. ಮೋದಿಯವರ ಫೇಸ್ ಮತ್ತೊಂದು ಕಡೆ ಎರಡೂ ಪಕ್ಷಗಳು ಒಂದಾಗಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಕಾಂಗ್ರೆಸ್ ಪಕ್ಷ ಕೇವಲ ಕಳೆದ ಲೋಕಸಭೆ ಚುನಾವಣೆ ಒಂದೇ ಸ್ಥಾನವನ್ನು ಮಾತ್ರ ಪಡೆದುಕೊಂಡಿರ್ತಕ್ಕಂಥದ್ದು. ಈಗ ಸರ್ಕಾರ ಇರೋದ್ರಿಂದ ಈ ಎರಡೂ ಹೊಂದಾಣಿಕೆ ಸವಾಲಾಗುತ್ತ. ಬನ್ನಿ ನಿಕೇತ್ ಮೌರ್ಯವರು ಏನ್ ಹೇಳ್ತಾರೆ ಕೇಳೋಣ. ಜೆ ಡಿ ಎಸ್ ನ ಜೊತೆಗಿನ ಅಲಯನ್ಸು ಖಂಡಿತವಾಗಿಯೂ ಬಿಜೆಪಿಗೂ ಕೂಡ ಒಳ್ಳೇದು ಮಾಡಕ್ ಸಾಧ್ಯ ಇಲ್ಲ, ಅಥವಾ ಜೆ ಡಿ ಎಸ್ಗೂ ಕೂಡ ಒಳ್ಳೇದ. ಯಾವ ರೀತಿ ಅದು ನೋಡಿ, ಕಳೆದ ಬಾರಿ ನಾವಿಬ್ರು ಸೇರ್ಕೊಂಡ್ವಪ್ಪ, ನಾವು ಜೆ ಡಿ ಎಸ್ ನವ್ರು ಸೇರ್ಕೊಂಡ್ವಿ. ಏನ್ ಮೇಲ್ಗಡೆ ಲೀಡರ್ಗಳಿಬ್ರು ಕೈ ಜೋಡಿಸಿದ ತಕ್ಷಣ ಕಾರ್ಯಕರ್ತರು ಒಂದಾಗಲ್ಲ ಸರ್. ಕಾರ್ಯಕರ್ತರು ಬೀದಿಲಿ ನಿಂತು ಜಗಳ ಮಾಡಿದವರು, ಬೀದಿಲಿ ಒಬ್ಬರ ಮೇಲೆ ಒಬ್ರು ಹಾಗೆ ಸಾಧಿಸಿದವರು, ಒಬ್ಬರ ಜೊತೆಗೆ ಒಬ್ಬರು ಕೂತು ಗಲಾಟೆ ಮಾಡಿದವ್ರು, ಒಬ್ಬರಿಗೊಬ್ಬರು ಗಲಾಟೆ ಮಾಡಿದವರು. ಇವತ್ತು ಇವರಿಬ್ರು ಮೇಲ್ಗಡೆ ಲೀಡರ್ಗಳು ಕೈ ಜೋಡಿಸಿದ ತಕ್ಷಣ ಕಾರ್ಯಕರ್ತರು ಕೈ ಜೋಡಿಸ್ಲಿಲ್ಲ. ಕಳೆದ ಬಾರಿ ಕಾಂಗ್ರೆಸ್ಸಿನ ಮತ್ತು ಜೆ ಡಿ ಎಸ್ನ ದೊಡ್ಡ ಪ್ರಮಾಣದ ಸೋಲಿಗೆ ಅದೇ ಕಾರಣ ಆಗಿತ್ತು. ಈ ಬಾರಿ ಜೆ ಡಿ ಎಸ್ ನವರು ಮತ್ತು ಬಿಜೆಪಿಯವರು ಕೈ ಜೋಡಿಸಿದ್ದಾರೆ. ಜೆ ಡಿ ಎಸ್ ನವರು ಮತ್ತು ಬಿಜೆಪಿಯವರು ಕೈ ಜೋಡಿಸಿದ ತಕ್ಷಣ ನಮ್ಮ ತುಮಕೂರಿನಲ್ಲಿ ಒಬ್ಬ ಗೌರಿಶಂಕರ್ ಅನ್ನೋ ಅಂತ ಜೆ ಡಿ ಎಸ್ ಪಕ್ಷದ ಬಲಾಢ್ಯ ನಾಯಕ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಹೊರಗಡೆ ಬಂದರು. ಯಾಕೆ ಅಂದ್ರೆ ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಜೊತೆ ಕೈಕೊಲ್ಕಲ್ಲ ಅಂತೇಳಿ ಹೊರಗಡೆ ಬಂದರು. ಇದೇ ಬೆಂಗಳೂರಿನ ಒಬ್ಬ ಜೆ ಡಿ ಎಸ್ ನ ದೊಡ್ಡ ನಾಯಕ ಮಂಜಣ್ಣ ಇದ್ರು. ಮಂಜಣ್ಣ ಏನ್ ಹೇಳಿದ್ರು, ಅವರು ಕೂಡ ಜೆ ಡಿ ಎಸ್ ಗೆ ರಾಜೀನಾಮೆ ಕೊಟ್ಟು ಬಂದು ಕಾಂಗ್ರೆಸ್ ಸೇರ್ಕೊಂಡ್ರು. ಯಾಕೆ ಸೇರ್ಕೊಂಡ್ರು ಅಂತಂದ್ರೆ ಅವ್ರು ಹೇಳಿದ್ರು, ಇವರಿಬ್ರು ಕೈ ಜೋಡಿಸಿದ ಮಾತ್ರಕ್ಕೆ ನಮ್ ಕಾರ್ಯಕರ್ತರು ಕೈ ಜೋಡಿಸಲ್ಲ. ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಚಿಕ್ಕನಾಯಕನಹಳ್ಳಿ ಜೆ ಡಿ ಎಸ್ ನವರು ಗೆದ್ದಿದ್ದಾರೆ, ಅವ್ರಿಗೆ ನೇರ ವಿರೋಧಿಯಲ್ಲಿ ಬಿಜೆಪಿನೇ. ಜೆ ಡಿ ಎಸ್ ನ ಅಭ್ಯರ್ಥಿ ಖಂಡಿತವಾಗಿಯೂ ಅಲ್ಲಿ ಬಿಜೆಪಿಗೆ ಮತ ಹಾಕ್ಸಲ್ಲ. ನೀವು ತುರುವೇಕೆರೆಗೆ ಹೋದ್ರೆ ಅಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ನೇರ ವಿರೋಧಿಗಳೇ. ನಾನು ಒಂದ್ ಜಿಲ್ಲೆದು ಉದಾಹರಣೆ ಕೊಟ್ಟೆ ಅಷ್ಟೇ. ಈ ಯಾವುದೇ ಕಾರಣಕ್ಕೂ ಕೂಡ ಜೆ ಡಿ ಎಸ್ ನ ಅಭ್ಯರ್ಥಿ ಬಿಜೆಪಿಗೆ ಮತ ಹಾಕ್ಸಲ್ಲ. ಇದು ಕಳೆದ ಬಾರಿ ನಮಗೆ ಯಾವ ರೀತಿಯ ಪೆಟ್ಟು ಕೊಡ್ತೋ, ಈ ಬಾರಿ ಬಿಜೆಪಿಯವ್ರಿಗೂ ಮತ್ತು ಜೆ ಡಿ ಎಸ್ ನವರ ಈ ಮೈತ್ರಿ ಲೀಡರ್ಗಳು ಕೈಕೊಲ್ಕಿದ ಮಾತ್ರಕ್ಕೆ ಕಾರ್ಯಕರ್ತರು ಒಂದಾಗಲ್ಲ ಅನ್ನೋದಕ್ಕೆ ನಾನೊಂದು ಮಾತು ಹೇಳಿದೆ. ಇದೇ ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಪ್ರಕಾರ, ನಿಮ್ಮ ಪ್ರಿಡಿಕ್ಷನ್ ಪ್ರಕಾರ ಈ ಮೈತ್ರಿಯ ಹೊರತು ನೀವು ಈ ಬಾರಿ ಎಷ್ಟು ಸೀಟ್ ಗೆಲ್ಲಕ್ಕೆ ಸಾಧ್ಯ ಸರ್? ಈ ಬಾರಿ ಇವರಿಬ್ರು ಯಾಕೆ ಮೈತ್ರಿ ಆಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಮೈತ್ರಿ ಯಾವಾಗ ಆಗುತ್ತೆ ಅಂತಂದ್ರೆ ಸರ್ಕಾರವನ್ನು ಅಧಿಕಾರಕ್ಕೆ ತರೋದಕ್ಕೋಸ್ಕರ ಮೈತ್ರಿ ಮಾಡ್ಕೊಳ್ತಾರೆ. ಆದ್ರೆ ವಿರೋಧ ಪಕ್ಷದವ್ರು ಯಾಕೆ ಮೈತ್ರಿ ಆಗ್ತಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಬಲವನ್ನ ಕಂಡು, ಕರ್ನಾಟಕದಲ್ಲಿ ಸಂವಿಧಾನದ ಪರವಾಗಿರುವಂತ ಜನಗಳ ಧ್ವನಿಯನ್ನ ಕಂಡು ಬಿಜೆಪಿ ಹೆದರಿದ್ದಾರೆ. ಅದೇ ರೀತಿಯಲ್ಲಿ ಇವರು ಕೂಡ ಸಂವಿಧಾನದ ವಿರೋಧಿಗಳ ಜೊತೆ ಕೈ ಜೋಡಿಸಿದ್ದಾರೆ, ಸಂವಿಧಾನದ ವಿರೋಧಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಗ್ಯಾರಂಟಿ ಮತ್ತು ಸರ್ಕಾರದ ನಿಲುವುಗಳಿಂದ ನಾವು ಹೆಚ್ಚು ಸ್ಥಾನವನ್ನು ಗೆಲ್ತೀವಿ. ಭಾರತೀಯ ಜನತಾ ಪಕ್ಷದವರು ಕೂಡ ಯುವನಿಧಿ ಅಪ್ಲಿಕೇಶನ್ ಹಾಕಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನ ಭಾರತೀಯ ಜನತಾ ಪಕ್ಷ ನಿಮ್ಮನ ಹೆಣ್ಮಕ್ಳು ಪಡ್ಕೊಂಡಿದ್ದಾರೆ. ನಿಮ್ಮನ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಹೋಗ್ತಾರೆ, ಅವರು ಕೂಡ ನಮಗೆ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅನ್ನೋದು ನಿಕೇತ್ ಮೌರ್ಯವರ ವಾದ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಗೃಹಲಕ್ಷ್ಮಿ ಭಾಗ್ಯ ಈಗಾಗಲೇ 3-4 ತಿಂಗಳಿಂದ ದುಡ್ಡೇ ಕೊಟ್ಟಿಲ್ಲ, ಯಾರಿಗೂ ಬಂದಿಲ್ಲ, ಯಾರಿಗೂ ನಿಮ್ಮ ಮನೆಗೆ ಬಂದಿಲ್ವಾ? ಇಲ್ಲ, ನಾವು ತಗೊಂಡೇ ಇಲ್ಲ, ನಾವು ತಗೊಂಡೇ ಇಲ್ಲ. ಸ್ವಾಭಿಮಾನ ಇರೋರು ಯಾರು ತಗೊಳಲ್ಲ, ದುಡಿದು ತಿಂತಾರೆ. ಸ್ವಾಭಿಮಾನ ಇರೋರು ಯಾರು ತಗೊಳಲ್ಲ, ದುಡಿದು ತಿಂತಾರೆ. ಇವತ್ತು ಶಕ್ತಿ, ಗೃಹ ಶಕ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಇವತ್ತಿನ ದಿವಸ ಎಲೆಕ್ಟ್ರಿಸಿಟಿ ಬೇರೆಯವ್ರಿಗೆಲ್ಲ ಮೂರು ಕಟ್ ಮಾಡಿ ಇವ್ರಿಗೆ ಯಾರಿಗೋ ಕೆಲವರು ಕೊಡ್ತಾ ಇದಾರೆ. ಕೇವಲ ಬೋಗಸ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಮತ್ ಇವರು ಬೋಗಸ್ ಗ್ಯಾರಂಟಿಗಳಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಗೊತ್ತಿದೆಯಲ್ಲ ಬೋಗಸ್ ಗ್ಯಾರಂಟಿ ಅಂತ ಹೇಳಿ ಮೂರು ರಾಜ್ಯಗಳಲ್ಲಿ ಇವತ್ತಿನ ದಿವಸ ಎಲ್ಲಾ ರೀತಿಯಲ್ಲೂ ಗೆದ್ದಿದ್ದಾರೆ. ಮತ್ತೆ ಇವತ್ತಿನ ದಿವಸ ಹೇಳ್ತಾ ಇದಾರೆ ಅವರು ಎಲ್ಲವೂ ಕೊಟ್ಟಿದೀವಿ ಅಂತ ಹೇಳಿ. ಇವತ್ತು ಆ ರೀತಿ ಇದ್ರೆ ಇವತ್ತು ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಸಮಸ್ಯೆ? ಒಂದ್ ನಿಮಿಷ, ಆಮ್ ಆದ್ಮಿ ಪಾರ್ಟಿ ಇವತ್ತು ಹೊಂದಾಣಿಕೆ ಮಾಡ್ಕೊಂಡಿದಾರ? ಎಷ್ಟು ಸೀಟ್ ಕೊಡ್ತಾರೆ ಕೇಳಿ? 28 ಸೀಟಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಕಾಂಗ್ರೆಸ್ ಅವರು ಎಷ್ಟು ಕೊಡ್ತಾರೆ ಅಂತ ಕೇಳಿ. ಅಲ್ಲ ಸರ್, 10 ಕೆಜಿ ಅಕ್ಕಿ ಇಲ್ಲಿ ಎಷ್ಟು ಕೆಜಿ ಹಾಕಿ ಹಾಕ್ತಾ ಇದಾರೆ ಅಂತ ಕೇಳಿ ಸರ್. 3 ಕೆಜಿ ಹಾಕ್ಬಿಟ್ಟು 2 ಕೆಜಿ ಲಪ್ತಾಯಿಸ್ತಾ ಇದಾರೆ. 2 ಕೆಜಿ ಮೋದಿ ಅಕ್ಕಿದು 2 ಕೆಜಿ ದಪ್ತಾಯಿಸ್ತಾ ಇದ್ದಾರೆ. ಆಯ್ತಪ್ಪ, ಹಗಲು ರಾತ್ರಿ ಸೋನಿಯಾ ಗಾಂಧಿ ಕಳ್ಳಿ, ರಾಹುಲ್ ಗಾಂಧಿ ಕಳ್ಳ ಅಂತ ಓಪನ್ ಆಗಿದೆ ಅಂತ ಆಮ್ ಆದ್ಮಿ ಪಾರ್ಟಿ ಇವತ್ತು ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದೆ ಅಂದ್ರೆ ಇದ್ರದ್ದು ಏನ್ ಮರ್ಮ ಹೇಳಿ? ಗ್ಯಾರಂಟಿ ಎಷ್ಟು ಅನುಕೂಲ ಆಗಿದೆ ನಿಮಗೆ ಬಿಜೆಪಿ ಅವರು? ನಿಮಗೆ ಗ್ಯಾರಂಟಿ ಎಷ್ಟು ಅನುಕೂಲ ಆಗಿದೆ? ಏನ್ ಅನುಕೂಲ ಇಲ್ಲ ಸರ್.
ಐದು ಕೆಜಿ ಅಕ್ಕಿ ಸರ್, ಐದು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಹಣ ಕೊಡ್ತಾ ಇದ್ದೀನಿ, ಹಣ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಒಂದ್ ತಿಂಗಳು ಹಾಕಿದ್ರೆ ಎರಡು ತಿಂಗಳು ಬಂದಿಲ್ಲ ಸರ್. ಎಷ್ಟು ತಿಂಗಳಿಂದ ಬಂದಿಲ್ಲ ನಿಮಗೆ ಸರ್? ನಮಗೆ ಅಂತ ಇಲ್ಲ, ನಮ್ಮ ಮನೆ ಅಕ್ಕಪಕ್ಕ ಇರೋರನ್ನ ಕೇಳ್ತಾ ಇದೀವಿ. ನಾವು ಒಂದು ಸ್ಲಮ್ ಅಲ್ಲಿ ಇರೋರೆ, ಒಂದ್ ತಿಂಗಳು ಹಾಕಿದ್ದಾರೆ, ಎರಡು ತಿಂಗಳು ಬಂದಿಲ್ಲ. ಇವತ್ತವರೆಗೂ ಬಂದಿಲ್ಲ ಸರ್. ಜೆಡಿಎಸ್ ಬಿಜೆಪಿ ಒಂದಾದ್ರೆ ಲೋಕಸಭೆಯಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು ಅನಿಸ್ತದೆ? ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ತೀವಿ ಸರ್. ಯಾರಂಟ್ ಹಂಡ್ರೆಡ್ ಪರ್ಸೆಂಟ್ ಬಹಳಷ್ಟು ಕಡೆ ನಾಯಕರುಗಳು ಹೊರಗೆ ಬರ್ತಿದ್ದಾರೆ, ಕಾರ್ಯಕರ್ತರು ವಿರೋಧ ಇದೆ, ಈ ವಿರೋಧದ ನಡುವೆ ಕೂಡ ನಿಮ್ಗೆ ಅನುಕೂಲ ಆಗುತ್ತಾ? ಡೆಫಿನೆಟ್ ಸರ್, ಎಲ್ಲ ಕಡೆ ಇದೆ ಸರ್ ನಮ್ಗೆ. ಮೋದಿ ಅವರಿಂದ ಡೆಫಿನೆಟ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಸರ್. ಕಾರ್ಯಕರ್ತರದು ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ಕೂಡ ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋರೆ ಕಾರ್ಯಕರ್ತರು ಎಲ್ಲರೂ ಕೂಡ. ಇವತ್ತಿಂದ ಏನ್ ಇವತ್ತು ನಾಯಕರು ಹೇಳ್ತಾರೆ ಅದನ್ನ ಕೇಳುವಂತ ಸ್ಥಿತಿ ಇದೆ. ಮತ್ತೆ ಎಲ್ರಿಗೂ ಕೂಡ ದೇಶ ಮುಖ್ಯ ನಮ್ಗೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು, ಗ್ಯಾರಂಟಿ ಯೋಜನೆಗಳಿರ್ತಕ್ಕಂಥದ್ದು, ಬಹಳಷ್ಟು ಇಂಪ್ಲಿಮೆಂಟ್ಗಳಾಗಿರ್ತಕ್ಕಂಥದ್ದು, ಇದ್ರ ನಡುವೆ ಈ ಹೊಂದಾಣಿಕೆ ಕಿತ್ತಾಟಗಳ ನಡುವೆ ನೀವು ಅಷ್ಟು ಸೀಟ್ಗಳು ಗೆಲ್ಲಕ್ಕೆ ಸಾಧ್ಯನಾ? ಯಾಕಂದ್ರೆ ಅವ್ರು ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ನಮ್ಗೆ ಓಟ್ ಹಾಕ್ತಾರೆ ಅಂತ. ಮೊಟ್ಟ ಮೊದಲನೇದಾಗಿ ಕೈಲಾಗದವರ ಅಂತಿಮ ಅಸ್ತ್ರನೇ ಅಪಪ್ರಚಾರ. ಅವ್ರೇನ್ ಹೇಳ್ತಾ ಇದ್ರೆ ಸಂವಿಧಾನ ಉಳಿಸ್ಲಿಕ್ಕೆ ನಾವು ಇಂಡಿಯಾ ಅಲಯನ್ಸ್ ಮಾಡಿದೀವಿ, ಇವರೆಲ್ಲ ಸಂವಿಧಾನ ವಿರೋಧಿಗಳು ಅಂತ ಇದು ಅಪ್ಪಟ ಸುಳ್ಳು. ಒಂದೇ ಒಂದು ನಿದರ್ಶನ ಕೊಡೋಕ್ಕೂ ಸಾಧ್ಯ. ಇಲ್ಲಿ ಗ್ಯಾರಂಟಿ ಸ್ಕೀಮ್ ಸರ್ಕಾರ ಯಾವುದೇ ಆಗಲಿ ಯಾವ ಸರ್ಕಾರ ಬಂದರೂ ಕೂಡ ಪಕ್ಷದವ ನೀವು ಗ್ಯಾರಂಟಿ ವಿರೋಧ ಇದ್ದೀರಾ? ಪಕ್ಷ ನೋಡಿ ಗ್ಯಾರಂಟಿ ವಿರೋಧ ಇದ್ದೀರಾ? ಮಹಿಳೆಯರ ವಿರೋಧ ಇದ್ದೀರಾ? ಜನರಿಗೆ ಅನುಕೂಲ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಆದ್ರಿಂದ ಅನುಕೂಲ ಈಗ ಬಸ್ ಫ್ರೀ ಮಾಡೋದಕ್ಕೆ ತಾವು ವಿರೋಧ ಇದ್ದೀರಾ? ಭಾರತೀಯ ಜನತಾ ಪಕ್ಷ ಬಸ್ ಫ್ರೀ ಮಾಡೋದಕ್ಕೆ ನಾವು ವಿರೋಧ ಇಲ್ಲ, ಎಲ್ಲೂ ವಿರೋಧ ವ್ಯಕ್ತಪಡಿಸಿಲ್ಲ. ಆದ್ರೆ ಅದು ಸಮರ್ಪಕವಾಗಿ ಅನುಷ್ಠಾನ ಆಗ್ಬೇಕು. ಮತ್ತೆ ಯಾವುದೇ ಸರ್ಕಾರ ಕೂಡ ಆ ಪಕ್ಷದವ್ರು ಈ ಪಕ್ಷದವ್ರಿಗೆ ಈ ಸ್ಕೀಮ್ಗಳು ಕೊಡಲ್ಲ ಅಂತ ಹೇಳಕ್ ಆಗಲ್ಲ. ಎಲ್ಲ ಸಂವಿಧಾನದ ಪ್ರಕಾರ ಎಲ್ಲ ಜನರಿಗೂ ಸೇರ್ಬೇಕು. ಮುಖ್ಯಮಂತ್ರಿ ಅಂದ್ರೆ ಈ ನಾಡಿನ ಎಲ್ಲ ಪ್ರಜೆಗಳ ಮುಖ್ಯಮಂತ್ರಿ. ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಹೊರತುಪಡಿಸಿ ಮುಖ್ಯಮಂತ್ರಿ ಅಲ್ಲ. ಇವತ್ತು ಬಿ ಆರ್ ಪಾಟೀಲ್ ಹೇಳ್ತಾ ಇದಾರೆ ಇದೇ ಗ್ಯಾರಂಟಿ ಸ್ಕೀಮ್ ಇಂದ ನಮ್ಗೆ ಒಂದ್ ರೂಪಾಯಿ ಹಣ ಒಂದ್ ಇಟಿಗೆ ಕೂಡ ಅಲ್ಲಾಡಿಲ್ಲ ಅಂತ ಆಳಂದ ಕ್ಷೇತ್ರದಲ್ಲಿ. ಅದೇ ತರ ಇವತ್ತು ಅಲ್ಲಲ್ಲಿ ಈ ಒಂದು ನಾಯ್ಸ್ ಅಂದ್ರೆ ಈ ವಾಯ್ಸ್ ಎಂಎಲ್ಎಗಳ ಕಡೆಯಿಂದ ಬರ್ತಾ ಇದೆ. ಈ ಸರ್ಕಾರ ಅಸಮರ್ಪಕ. ಇದು ಯಾವುದೇ ಕಾರಣಕ್ಕೂ ಲೋಕಸಭಾ ಎಲೆಕ್ಷನ್ ಗೆ ಈ ಸರ್ಕಾರ ಸಮರ್ಪಕವಾಗಿ ನಮ್ಮನ್ನ ಎದುರಿಸಕ್ ಸಾಧ್ಯ ಇಲ್ಲ. ನೀವು ಜೆಡಿಎಸ್ ನ ಉಳಿಸ್ತಿದ್ದೀರ ಅನ್ಸುತ್ತೆ. ಜೆಡಿಎಸ್ 19 ಸೀಟ್ ಗೆದ್ದಿತ್ತು, ಅವ್ರ ಫ್ಯಾಮಿಲಿ ಪಾಲಿಟಿಕ್ಸ್ ನ ಉಳಿಸ್ತಾ ಇದ್ದೀರಾ ಭಾರತೀಯ ಜನತಾ ಪಕ್ಷ. ಆತರ ಚರ್ಚೆ ಆಗ್ತಿರುವಂತದ್ದು ಕಾಂಗ್ರೆಸ್ ಆರೋಪ ಕೂಡ ಅದೇ ಆಗಿರುವಂತ ಬೆಂಬಲ ಕೊಡಬೇಕು. ಪ್ರಾದೇಶಿಕ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ, ಅವರು ಕೂಡ ನಮ್ಮ ರಾಷ್ಟ್ರೀಯ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದಾರೆ. ಎಲ್ಲಾರು ಸೇರಿ ಅವ್ರು 3 ಸೀಟ್ ಕೊಡ್ತಾರ 4 ಸೀಟ್ ಕೇಳ್ತಾರ, ಗೆಲ್ಸೋ ಕರ್ತವ್ಯ ನಮ್ದು. ಅದೇ ರೀತಿ ನಾವೇನು ಇವತ್ತಿನ ದಿವಸ 25-26 ಸೀಟ್ ಅಲ್ಲಿ ಗೆಲ್ತೀವಿ, ಅದಕ್ಕೂ ಕೂಡ ಅವ್ರು ಬೆಂಬಲ ಕೊಡ್ತಾರೆ. ಒಟ್ಟಾರೆ 28 ಸೀಟು ಗೆಲ್ಲೋದೆ ನಮ್ಮ ಗುರಿ. ಈ ಸರಿ ಯಾವುದೇ ಕಾರಣಕ್ಕೂ ಆಮ್ ಆದ್ಮಿ ಪಾರ್ಟಿ ಆಗ್ಲಿ ಕಾಂಗ್ರೆಸ್ ಪಾರ್ಟಿ ಆಗ್ಲಿ ಇಲ್ಲಿ ನೆಲೆ ಕಚ್ಚುತ್ತೆ ಗ್ಯಾರಂಟಿ. ಮತ್ತಷ್ಟು ಚರ್ಚೆ ಮಾಡೋಣ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್.